ಏಪಸಪ್ಪ ಹಾದು ಹೋದ್ರೆ ಭಕ್ತರ ಕಷ್ಟ ದೂರ. ಇಲ್ಲಿ ಮತ್ತೊಂದು ವಿಶೇಷ ನಡೆಯುತ್ತೆ. ಅದು ಏನಂದ್ರೆ ಕಷ್ಟದಿಂದ ಬಳಲ್ತಾ ಇರೋರು, ರೋಗಗಳಿಂದ ನರಳ್ತಾ ಇರೋರು, ಮದುವೆಯಾಗದೆ ಇರೋರು, ಸಂತಾನ ಭಾಗ್ಯ ಇಲ್ಲದವರು ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡು ಮಲಗ್ತಾರೆ. ಈ ಬಸವ ಬಂದು ಹಾದು ಹೋಗುತ್ತೆ. ಹಾಗಂತ ಎಲ್ಲರ ಮೇಲೂ ಹಾದು ಹೋಗಲ್ಲ. ಭಕ್ತರ ಮನಸ್ಸಿನಲ್ಲಿ ಏನಿದೆ ಅನ್ನೋ ಸೂಕ್ಷ್ಮತೆಯನ್ನ ಗ್ರಹಿಸೋ ಶಕ್ತಿ ಈ ಬಸಪ್ಪನಿಗೆ ಇದೆ. ಭಕ್ತರ ಮನೋಭಿಲಾಷೆ ಈಡೇರುತ್ತೆ ಅಂದ್ರಷ್ಟೇ ಅವರ ಮೇಲೆ ಇದು ಹಾದು ಹೋಗುತ್ತೆ. ಇಲ್ವಾದ್ರೆ ಇಲ್ಲ. ಅಂದಹಾಗೆ ಇಲ್ಲಿ ಪವಾಡಗಳ ಪ್ರತ್ಯಕ್ಷ ಸಂಕ್ರಮಣಗೈಯುತ್ತಿರುವ ಇಲ್ಲಿನ ಬಸವನ ಕುರಿತು ನಿಮಗೆ ಹೇಳಲೇಬೇಕು. ಈ ದೇಗುಲದ ಕಳಶಕ್ಕೆ, ದೇವಿಯ ಕಿರೀಟಕ್ಕೆ ಮುಕುಟು ಮಣಿಯಂತಿರೋ ಈ ಗೋವು ಭಕ್ತಿಯಿಂದ ಬೇಡಿದ್ರೆ ಕೇಳಿದ್ದನ್ನು ಕರುಣಿಸೋ ಕಾಮಧೇನುವಾಗಿದ್ದಾನೆ. ತನ್ನನ್ನು ನಂಬಿ ಬರೋ ಜನರ ಕಾಯಿಲೆಗಳೇನೇ ಇರಲಿ ಅವುಗಳಿಗೆ ಈ ನಂದೀಶ್ವರ ಮದ್ದು ನೀಡುತ್ತಿದ್ದಾನೆ. ಆ ಮೂಲಕ ಅನೇಕ ಕಾಯಿಲೆಗಳಿಗೆ ರಾಮಬಾಣದಂತೆ ಕಾರ್ಯ ನಿರ್ವಹಿಸುತ್ತಿದ್ದಾನೆ ನಂದೀಶ್ವರ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜಿಸಿದ್ರೆ ಕಷ್ಟ ಮಾಯ. ಎಷ್ಟು ದಿನ ಪೂಜಿಸಿದ್ರೆ ಸಿಗುತ್ತೆ ಗೊತ್ತಾ ಪ್ರತಿಫಲ? ಇಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳು ನೆರವೇರುತ್ತೆಯಾದ್ರೂ ಭಾನುವಾರದ ಪೂಜೆಗೆ ವಿಶೇಷ ಶಕ್ತಿ ಇದೆ. ಭಾನುವಾರಗಳಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬಸಪ್ಪನ ಪಾದ ಪೂಜೆ ನಡೆಯುತ್ತೆ. ಕಷ್ಟದಲ್ಲಿರುವ ಭಕ್ತರು 5, 7 ಇಲ್ಲವೇ 9 ವಾರಗಳ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಬಸಪ್ಪನ ಪಾದ ಪೂಜೆ ಮಾಡಿದ್ರೆ ಸಂಕಷ್ಟ ನಿವಾರಣೆ